ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ವತಿಯಿಂದ ಇಂದು ಮೈಸೂರಿನಲ್ಲಿ ಜನಾಂದೋಲನ ಸಮಾವೇಶ ಉದ್ಘಾಟನೆ. ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ಹಾಗೂ ಸಚಿವರು, ಶಾಸಕರು, ಮಾಜಿ ಸಚಿವರು ಹಾಗೂ ಎಲ್ಲ ಮುಂಚೂಣಿ ಘಟಕದ ಅಧ್ಯಕ್ಷರು, ಕಾರ್ಯಕರ್ತರು ಸಮಾವೇಶದಲ್ಲಿ ಪಾಲ್ಗೊಂಡು ಕೇಂದ್ರ ಸರ್ಕಾರದ ವಿರುದ್ದ ಹಾಗೂ ಬಿಜೆಪಿ ಜೆಡಿಎಸ್ ನಾಯಕರ ವಿರುದ್ದ ವಾಗ್ದಾಳಿ. ಅವರು ಮಕ್ಕಳಿಗೋಸ್ಕರ ಈ ಒಂದು ಪಾದಯಾತ್ರೆ ಮಾಡ್ತಾ ಇದ್ದಾರೆ. ರಾಜ್ಯದ ಜನತೆಗೆ ಅವ್ರ ಪರಿಚಯ ಆಗ್ಬೇಕು. ಮೂಡಾ ಕೇಸ್ ಏನೂ ಅಲ್ಲ, ಮೂಡಾಗೆ ಮೂಡಾ ಇದರಲ್ಲಿ ಪಾರ್ವತಮ್ಮನವ್ರ ಹೆಸರಲ್ಲಿ ಇದೆ. ಅವರ ಆಡಳಿತ ಅವಧಿಯಲ್ಲಿ ಅಧಿಕಾರ ಇದ್ದಾಗ ಸಿದ್ದರಾಮಯ್ಯನವರು ಒಂದು ಸಹಿನೂ ಇಲ್ಲ, ಒಂದು ಫೋನೂ ಇಲ್ಲ, ದೂರವಾಣಿ ಮೂಲಕ ಒಂದು ಲೆಟ್ರು ಸಹಿ ಕೊಟ್ಟಿಲ್ಲ. ಆ 3.16 ಏನು ಎಕರೆ ಇದೆ ಅದನ್ನ ಆಲ್ಟರ್ನೇಟ್ ಕೊಟ್ಟಿದ್ದಾರೆ. ಆಲ್ಟರ್ನೇಟ್ ಕೊಟ್ಟಂತ ಸಮಯದಲ್ಲಿ ಇದು ಬಿಜೆಪಿ ಸರ್ಕಾರ ಇದ್ದಿದ್ದು, ಆ ಬಿಜೆಪಿ ಸರ್ಕಾರ ಮೂಡಾದಲ್ಲಿ ಕಮಿಟಿಲಿ 5-6 ಜನ ಕಮಿಟಿ ಮಂಡಳಿ ಇದ್ದಾರೆ. ಆವಾಗಲೂ ಎಲ್ಲರೂ ಮಾಡ್ತಾ ಇದ್ದಾರೆ ಅಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಜನ ನಮ್ಗೆ 130 ಸೀಟ್ಗಳನ್ನ ಬಹುಮತದಲ್ಲಿ ಕೊಟ್ಟಿದ್ದಾರೆ. ಯಾಕೆ ಕೊಟ್ಟಿದ್ದಾರೆ ಅಂದ್ರೆ ಆಡಳಿತದಲ್ಲಿದ್ದಂತ ಪಾರ್ಟಿ ಪಂಚ್ ಸರ್ಕಾರ ಇದೇ ಮೂಡಾದಲ್ಲಿ ಅಲ್ಲ, ಇದೇ ಯಡಿಯೂರಪ್ಪನ ಮಗ ಅವ್ಯವಹಾರ ಮಾಡಿ ಯಡಿಯೂರಪ್ಪನ ತಲೆಗೆ ಬಂದು ಅವರು ಜೈಲಿಗೆ ಹೋಗಿದ್ದಾರೆ. ಅವರು ಮಗನಿಗೆ ಬೆಳೆಸೋಕ್ಕೋಸ್ಕರ ಈ ಪಾದಯಾತ್ರೆ, ಆ ಮಗನ ಬೂಸ್ಟಾಪ್ ಮಾಡಬೇಕೋಸ್ಕರ ಕುಮಾರಸ್ವಾಮಿ ಮಗನ ಪ್ರೆಸಿಡೆಂಟ್ ಮಾಡೋಕ್ಕೆ ಓಡಾಡ್ತಾ ಇದ್ದಾರೆ. ಆದರೆ ಕುಮಾರಸ್ವಾಮಿ ಅವರು ಅವ್ರ ಜೊತೆ ಮಿಂಗಲ್ ಆಗಿ ಇದಕ್ಕೆ ಸೇರಿಕೊಂಡು ಅವ್ರ ಲಾಭ ಪಡೆಯೋಕ್ಕೋಸ್ಕರ ಬಿಜೆಪಿ ಜೊತೆ ಸೇರಿಕೊಂಡು ಕೈ ಹೋಗ್ತಿದ್ದಾರೆ. ಇದರಲ್ಲಿ ಏನು